ನನಗೆ ರಾಜಕೀಯ ಬಿಟ್ಟು ಇನ್ನೇನು ಬರೋದಿಲ್ಲ, ಬಿ ಜೆ ಪಿ ಹೈಕಮಾಂಡ್ ನಡೆಯಿಂದ ನನಗೆ ಹರ್ಟ್ ಆಗಿಬಿಟ್ಟಿದೆ, ನೋವಾಗಿದೆ ನನಗೆ ಅಂತ ಕೊಪ್ಪಳದ ಸಂಸದ ಸಂಗಣ್ಣ ಕರಡಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನನಗೆ ರಾಜಕೀಯ ಬಿಟ್ಟು ಇನ್ನೇನು ಗೊತ್ತಿಲ್ಲರಿ, ಹೈಕಮಾಂಡ್ ಅವರು ನನಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರಲ್ಲ, ನಾನು ತುಂಬ ನೊಂದುಕೊಂಡಿದ್ದೀನಿ ಇದರಿಂದ. ಇಷ್ಟು ದಿನ ಇರಲಿಲ್ಲ, ಇವತ್ತು ಬಿ ಎಸ್ ಯಡಿಯೂರಪ್ಪನವರು ವಿಜೇಂದ್ರ ಅವರು ಕರೆ ಮಾಡಿದರು. ಇಷ್ಟು ದಿನ ಇವ್ರು ಫೋನೇ ಮಾಡಿರಲಿಲ್ಲ, ಇವತ್ತು ಇವ್ರು ಫೋನ್ ಮಾಡಿದರು. ನಾನು ನಿಮ್ಮನ್ನು ನಂಬಿಕೊಂಡಿದ್ದೆ, ಆದರೆ ನನ್ನ ಕೈ ಬಿಟ್ಟುಬಿಟ್ರಿ ಅಂತ ಅವ್ರಿಗೆ ಹೇಳಿದ್ದೀನಿ ನಾನು. ನನಗೆ ಕಾಂಗ್ರೆಸ್ನ ಅನೇಕರು ಸೌಜನ್ಯದ ಕರೆ ಮಾಡಿದ್ದಾರೆ, ಬೆಂಬಲಿಗರೊಂದಿಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಮಾಡ್ತೀನಿ ಅಂತ ಸಂಗಣ್ಣ ಕರಡಿ ಹೇಳಿದ್ದ. ಆಯ್ತಲ್ಲ, ಮತ್ತೇನ್ ಮಾಡ್ತೀವಿ ಅದು ಹೇಳಿದೆನಲ್ಲ, ಬಿಜೆಪಿ ಎಲ್ಲ ಮುಂದುವರಿ. ಅಲ್ಲ ಸರ್, ಸ್ಥಳೀಯ ನಾಯಕರು ನಿಮ್ಮನ್ನ ಸಪೋರ್ಟ್ ಮಾಡುವಲ್ಲಿ ಫೇಲ್ ಆದ್ರೆ ಏನಂತ ನನ್ನ ಒಂದು ಪ್ರಶ್ನೆ ಸರ್. ಕಮೆಂಟ್ ಮಾಡಿದ್ರಾಗ ಏನು ಅರ್ಥಿಲ್ಲ, ಏನು ನಮ್ಮ ಟೈಮ್ ಸರಿ ಇಲ್ಲಪ್ಪ, ಬ್ಯಾಡ್ ಲಕ್ ಅಂತಾರಲ್ಲ. ಬೇರೆ ಬೇರೆ ಪಕ್ಷದವರು ಸಂಪರ್ಕ ಮಾಡ್ತಾ ಇದಾರೆ, ಕರೆ ಮಾಡ್ತಾ ಇದಾರೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಂತವ್ರು ಕರೆ ಮಾಡ್ತಾರೆ. ಇಲ್ಲ, ಅವ್ರು ಯಾರೂ ಮಾಡಿಲ್ಲ, ನಾಯಕರು ಬೇರೆ ಬೇರೆ ನಾಯಕರು ಮಾತಾಡ್ರೆ, ಕರ್ಟಸಿ ಮಾತಾಡ್ರೆ, ಬೇರೆ ಪಾರ್ಟಿ ವಿಷಯ ಚರ್ಚೆ ಏನಾಗಿಲ್ಲ. ಅಲ್ಲ, ಅವ್ರ ಅಭಿಮಾನಕ್ಕೆ ಹೇಳಿದ್ದಾರೆ, ತಪ್ಪೇನೈತೆ, ಅವ್ರು ನಾವು ಋಣಿ ಆಗಿದೀವಿ ಅವ್ರಿಗೆ ಅಭಿನಂದಿಸ್ತೀವಿ, ಹೇಳಿದ ತಪ್ಪೇನೈತೆ. ಏನ್ ಪಾರ್ಟಿ ತೀರ್ಮಾನ ನಮ್ಮೇಲೆ ಆಯ್ತಲ್ಲ, ಮತ್ತೇನ್ ಮಾಡ್ತೀವಿ ಹೇಳಿ. ಅದು ಹೇಳಿದೆನಲ್ಲ, ಬಿಜೆಪಿ ಎಲ್ಲ ಮುಂದುವರಿ. ಅಲ್ಲ ಸರ್, ಸ್ಥಳೀಯ ನಾಯಕರು ನಿಮ್ಮನ್ನ ಸಪೋರ್ಟ್ ಮಾಡುವಲ್ಲಿ ಫೇಲ್ ಆದ್ರೆ ಏನಂತ ನನ್ನ ಒಂದು ಡೀಟೇಲ್ಸ್ ಕೊಡಕ್ಕೆ ಇದೀಗ ನಾಗರಾಜ್ ಇದ್ದಾರೆ. ನಾಗರಾಜ್, ಏನಾದರೂ ಕಾಂಗ್ರೆಸ್ ಕಡೆ ಬರುವಂತಹ ಸುಳಿವು ಇದೆಯಾ ಸಂಗಣ್ಣ ಕರಡಿ ಅವರು? ಕಡೆ ಕೂಡ ಟಿಕೆಟ್ ಮಿಸ್ ಆಗ್ತಂತೆ, ಬಹಳಷ್ಟು ಬಿಜೆಪಿ ನಾಯಕರು ಅಸಮಾಧಾನ ಹೊರಹಾಕಿ ಅದರೊಂದಿಗೆ ಕಣ್ಣೀರ್ ಹಾಕಿದಂತ ಸಂಗಣ್ಣ ಕರಡಿ ಅವರು ಹೇಳಿರುವಂತ ಪತ್ರಿಕೋಷ್ಠಿ ಕರೆದ್ರು. ಬೆಳಗ್ಗೆ 11 ಗಂಟೆಗೆ ಪತ್ರಿಕೋಷ್ಠಿ ಕರೆದು ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವಂತದ್ದು. ಏನಂತಂದ್ರೆ ಟಿಕೆಟ್ ಕೊಡೋ ವಿಚಾರವಾಗಿ ಬಿಜೆಪಿ ಏನ್ ಈಗ ಅಭ್ಯರ್ಥಿ ಆಗಿದ್ದಾರೆ ಡಾಕ್ಟರ್ ಬಸವರಾಜ್ ಅವರಿಗೆ, ಆ ಟಿಕೆಟ್ ವಿಚಾರವಾಗಿ ನನಗಾದ್ರೂ ಕೇಳಿ ಕೊಡ್ಬೇಕಾಗಿತ್ತು ಟಿಕೆಟ್. ನನ್ಗೆ ಯಾವ್ದೇ ರೀತಿಯಿಂದ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಡಾಕ್ಟರ್ ಬಸವರಾಜ್ ಟಿಕೆಟ್ ಕೊಡ್ತೀವಿ ಅಂದ್ರೆ ಖಂಡಿತ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಅದ್ರ ಬದಲಾಗಿ ನನ್ಗೆ ಯಾವ್ದೇ ಮಾಹಿತಿ ನಡೆದ್ರೆ ಟಿಕೆಟ್ ಕೊಟ್ಟಿದ್ದಾರೆ. ಅದ್ರ ಆ ಕಾರಣಕ್ಕಾಗಿ ನಾನು ಗುರುವಾರ ವೇಳೆಗೆ ನನ್ನ ಸ್ಪಷ್ಟವಾದ ನಿರ್ಧಾರ ತಿಳಿಸ್ತೇನೆ. ಯಾಕಂತಂದ್ರೆ ಗುರುವಾರ ಬಹಳಷ್ಟು ಪ್ರತಿಯೊಂದು ಸರಿಸುಮಾರು 8 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ನೀವು ಕೂಡ ನಿರ್ಧಾರ ತೆಗೆದುಕೊಳ್ಳಿ, ಅದರ ಜೊತೆಗೆ ದಿಟ್ಟವಾದ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಗುರುವಾರ ಕೊಪ್ಪಳ ನಗರದ ಖಾಸಗಿ ಒಂದು ಕಲ್ಯಾಣ ಮಂಟಪದಲ್ಲಿ ನಾನು ಸಭೆ ಕರೀತೀನಿ. ಸಭೆಯಲ್ಲಿ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ತೀನಿ. ಅದರಲ್ಲಿ ಮೋದಿ ಅವರ ಒಂದು ಹೇಳಿದ್ರೆ ಒಂದು ಅಭಿವೃದ್ಧಿ ವಿಚಾರ ನನಗೆ ಕಾಣಿಸ್ತಿದ್ದೆ. ಅದರ ಜೊತೆಗೆ ಅವರ ಅಭಿವೃದ್ಧಿ ಅವರ ಅಧಿಕಾರಿ ಕೊಟ್ಟಿದ್ರೆ ಅದು ಕೂಡ ನಾನು ಋಣಿ ಆಗಿದ್ದೀನಿ. ಅದ್ರ ಜೊತೆಗೆ ನನಗೆ ಬಹಳಷ್ಟು ಅನ್ಯಾಯ ಆಗಿದೆ, ಅದನ್ನ ಆ ಕಾರಣಕ್ಕಾಗಿ ಗುರುವಾರ ಸ್ಪಷ್ಟ ನಿರ್ಧಾರ ತಿಳಿಸಿ ಅಂತ ಹೇಳಿದ್ರೆ, ಆದ್ರೆ ಒಂದು ಕಡೆ ಅವರು ಮಾತಾಡ್ತಾ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಹೋಗುವ ಲಕ್ಷಣ ಇರುವಂತದ್ದು. ಪ್ರಭಾಕರ್, ಥ್ಯಾಂಕ್ ಯು ನಾಗರಾಜ್.